ಬಿವಿ ಶ್ರೀನಿವಾಸ್ ಅವರು, ರಾಷ್ಟ್ರೀಯ ಅಧ್ಯಕ್ಷರಾದ ಬಿವಿ ಶ್ರೀನಿವಾಸ್ ಅವರ ಆದೇಶದಂತೆ, ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸರ್ ಅವರ ಆದೇಶದಂತೆ, ಹಾಗೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ನಿತೇಶ್ ರೆಡ್ಡಿ ಅವರು, ಪ್ರಧಾನ ಕಾರ್ಯದರ್ಶಿಯಾದ ಸಂಧ್ಯಾ ಅವರು ಆ್ಯಂಡ್ ರಕ್ಷಾರಾಮಯ್ಯ ಅವರು, ಯುವ ಮುಖಂಡರ ಅವರೊಂದು ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಬೇಗೂರು ಬ್ಲಾಕಲ್ಲಿ ತೈಲ ಬೆಲೆ ಇನ್ಕ್ರೀಸ್ ಆಗಿರೋದಕ್ಕೆ, ರಾಜ್ಯಾದ್ಯಂತ ಕೊರೋನಾ ಅಂತ ಒಂದು ಸಂಕಷ್ಟದಲ್ಲಿ ಎಲ್ಲರೂ ತುಂಬ ಕಷ್ಟಪಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ಥರ ಒಂದು ಸಹಾಯ ಅಂತೂ ಇಲ್ಲ ಸರ್ಕಾರದಿಂದ ಬಡವರಿಗೆ. ಅನೇಕ ಜನ ಬಡವರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಈ ಥರ ತೈಲ ಬೆಲೆ, ಎಣ್ಣೆ ಬೆಲೆ ಪ್ರತಿಯೊಂದು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಬಡವ್ರನ್ನ ಏನು ಮಾಡೋಕ್ಕೆ ಹೊರಟಿದೆ ಈ ಸರ್ಕಾರ ಅಂತ ಗೊತ್ತಿಲ್ಲ. ಸರ್ಕಾರಕ್ಕೆ ಕಣ್ಣಿದ್ದೂ ಒಂಥರ ಕುರುಡ್ರಾಗಿದ್ದಾರೆ, ಕಿವಿ ಇದ್ರೂ ಕ್ಯೂಡ್ರಾಗ್ಬಿಟ್ಟಿದ್ದಾರೆ. ಎಷ್ಟೇ ಜನ ಮಾತಾಡಿದ್ರೆ ಬಡವರಂತೂ ಮಾತಾಡೋಕ್ಕೆ ಮುಂದೆ ಬರ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಮಾತಾಡೋವಂಥ ಧೈರ್ಯ ಇಲ್ಲ, ಭಯ. ಸೊ ಈ ಮೂಲಕ ನಾವು ಯುವ ಕಾಂಗ್ರೆಸ್ ಮೂಲಕ ಕೇಳ್ಕೊಳ್ಳೋದು ಏನಂದರೆ, ದಯವಿಟ್ಟು ಈ ಪೆಟ್ರೋಲ್ ಬೆಲೆ, ಎಣ್ಣೆ ಬೆಲೆ ಏನೊಂದು ಏರಿಕೆ ಮಾಡ್ತಾ ಇದ್ದೀರೋ ಇದೆಲ್ಲ ಕೆಳಗೆ ಮಾಡಿ, ಹಾಗೆ ಬಡವ್ರಿಗೆ ಏನೊಂದು ಪರಿಹಾರ ಘೋಷಣೆ ಮಾಡಿದ್ರು ಸಹಕರಿಸಿ, ಬಡವ್ರಿಗೆ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಿ, ಬಡವರ ರಕ್ತ ಇರುವಂಥ ಕೆಲಸ ಮಾಡಬೇಡಿ ಅಂತ ಕೇಳ್ಕೊಳ್ಳಿ. ಮತ್ತು ರಾಜ್ಯ ಸರ್ಕಾರನೇ ನಮ್ಮಂಥ ಬಡವರಾಗಲಿ, ನಮ್ಮಿಂದ ಕೀಳ್ಮಟ್ಟಕ್ಕೆ ಬಡವರಾಗಲಿ, ಬದುಕೋದು ತುಂಬಾ ಭಾಳ ಕಷ್ಟ ಆಗಿದೆ. ಈ ಪೆಟ್ರೋಲ್ ರೇಟಲ್ಲಿ ಆಗಿರ್ಬೋದು, ಮತ್ತು ಪ್ರತಿಯೊಂದು ತಿನ್ನೋ ವಸ್ತುಗಳಾಗಿರ್ಬೋದು, ಬಟ್ಟೆಯಲ್ಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಭಾಳ ಕಷ್ಟ ಇದೆ. ನಮ್ಮ ರಾಜ್ಯದಲ್ಲಿ, ನಮ್ಮ ಕೇಂದ್ರದಲ್ಲಿ ಇರ್ಬೋದು, ಟೋಟಲ್ ನಮ್ಮ ದೇಶದಲ್ಲಿ ಭಾಳ ಕಷ್ಟ ಇದೆ. ಇದಕ್ಕೆ ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಕೈ ಮುಗಿದು ಕೇಳ್ತೀನಿ. ಈ ಬಡವರು ಮಾತನ್ನು ಕೇಳಿ ತಮಗೆ ಮನಸ್ಸಾಕ್ಷಿ ಇದೆ. ನೀವು ಮನುಷ್ಯರು ನಮ್ಮ ಥರ, ನಿಮಗೂ ಮನಸ್ಸಾಕ್ಷಿ ಇದೆ. ಈ ಮನುಷ್ಯತ್ವವನ್ನು ಮನಸ್ಸಲ್ಲಿ ಇಟ್ಕೊಂಡು ಏನಾರ ಬಡವ್ರಿಗೋಸ್ಕರ ಒಳ್ಳೇದಾಗುತ್ತೆ ಅಂದರೆ, ಒಂದು ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಪ್ರತಿಯೊಂದು ರೇಟೂ ಕಮ್ಮಿ ಮಾಡೋದನ್ನು ಪ್ರಯತ್ನ ಪಡ್ರಿ.